ನಮಸ್ಕಾರ ವೀಕ್ಷಕರೇ, ಇವತ್ತು ರಾಷ್ಟ್ರೀಯ ಮತದಾರರ ದಿನ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸುವಂಥ ನಿಟ್ಟಿನಲ್ಲಿ ಮತದಾರರ ಪಾತ್ರ ಅತ್ಯಂತ ಪ್ರಮುಖ ಮತ್ತು ನಿರ್ಣಾಯಕವಾಗಿದೆ. ಹೌದು, ಗಣರಾಜ್ಯೋತ್ಸವ ಮುನ್ನಾ ದಿನ ನಾವು ರಾಷ್ಟ್ರೀಯ ಮತದಾರರ ದಿನ ಆಚರಣೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಎಲ್ಲೆಡೆ ಮತದಾರರ ಒಂದು ಮತದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವಂಥ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವಂತಹ ಭಾರತದ ಒಂದು ಘನತೆಯನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ ಮತದಾರರು ಸಾಕಷ್ಟು ಒಂದು ತನ್ನ ಕೊಡುಗೆಯನ್ನು ನೀಡಿದರೆ, ಚುನಾವಣಾ ವ್ಯವಸ್ಥೆಯನ್ನು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಒಂದು ಅನುಷ್ಠಾನಗೊಳಿಸುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಹೌದು, ಇವತ್ತಿನ ಮಹತ್ವ ಏನು, ಮತದಾರರ ಪಾತ್ರ ಏನು, ಅವರು ಯಾವ ರೀತಿ ಕಾರ್ಯನಿರ್ವಹಿಸಬೇಕಾಗತ್ತೆ, ಮತದಾರರು ಮತ್ತು ಚುನಾವಣಾ ಆಯೋಗದ ನಡುವಿನ ಬಾಂಧವ್ಯ ಹೇಗಿರಬೇಕು ಅನ್ನುವಂಥ ವಿಚಾರದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ರಾಜ್ಯದ ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿಗಳಾದಂಥ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಬಂದಿದ್ದಾರೆ. ಮೇಡಮ್, ನಿಮಗೆ ಆತ್ಮೀಯವಾದ ಸ್ವಾಗತ. ಹಾಗೆ ರಾಷ್ಟ್ರೀಯ ಮತದಾರರ ದಿನದ ಶುಭಾಶಯಗಳು ಕೂಡ. ಸೊ ಇವತ್ತು ಒಂದು ರೀತಿ ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ಒಂದು ರೀತಿ ಹಬ್ಬ ಅಂದರೆ, ನಾವು ಚುನಾವಣೆ ಅಂತಂದ್ರೇ ಒಂದು ಹಬ್ಬ ಅಂತೀರಿ, ಒಂದು ಉತ್ಸವ ಅಂತೀರಿ, ಮಹೋತ್ಸವ ಅಂತೀರಿ. ಸೊ ಇಂತಹ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಮತದಾರರ ದಿನದ ಒಂದು ಈ ಸಂದರ್ಭದಲ್ಲಿ ನೀವು ಮತದಾರರಿಗೆ ಏನು ಸಂದೇಶ, ಏನು ಯಾವ ಏನು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಮೊದಲನೇದಾಗಿ ಇದರದ ಒಂದು ಹಿನ್ನೆಲೆಯನ್ನು ಹೇಳೋಕ್ಕೆ ನಾನು ಬಯಸ್ತೇನೆ. ನಾವು ಯಾಕೆ ಜನವರಿ 25th ನ್ಯಾಷನಲ್ ವೋಟರ್ಸ್ ಡೇ ಆಗಿ ಆಚರಣೆ ಮಾಡ್ತೀವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಬಹುದು. ಅದು ನಮ್ಮ ಚುನಾವಣಾ ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆ ಆಗಿರುವ ದಿನ ಅಂದರೆ 25 January 1950. ಸೊ 2011 ಚುನಾವಣಾ ಆಯೋಗ ಈ ಒಂದು ದಿನವನ್ನು ರಾಷ್ಟ್ರೀಯ ಮತದಾರರ ದಿನವಾಗಿ ಆಚರಣೆ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದು ಅವತ್ತಿನಿಂದ ಇಲ್ಲಿಯವರೆಗೆ ನಾವು ಪ್ರತಿ ವರ್ಷ ಒಂದು ಪ್ರತ್ಯೇಕ ಥೀಮ್ ಒಂದು ವಿಷಯವನ್ನು ಆಧಾರವಾಗಿ ಇಟ್ಕೊಂಡು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸ್ತಾ ಬರ್ತಾ ಇದ್ದೀವಿ. ಸೊ ಈ ವರ್ಷದ 2020 ಒಂದು ವಿಷಯ ಏನು ಅಂದರೆ ಎಲೆಕ್ಟ್ರಲ್ ಲಿಟ್ರಸಿ ಫಾರ್ ಎ ಸ್ಟ್ರಾಂಗ್ ಡೆಮೋಕ್ರಸಿ, ಅಂದರೆ ಸದೃಢ ಪ್ರಜಾಪ್ರಭುತ್ವಕ್ಕೆ ಮತದಾರರ ಸಾಕ್ಷರತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತೀಯ ಚುನಾವಣಾ ಆಯೋಗ ಹಲವಾರು ವರ್ಷಗಳಿಂದ ತುಂಬ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಮತ್ತು ಈ ಮತದಾರರ ದಿನದಂದು ಎಲ್ಲ ಮತದಾರರಿಗೆ ಕೊಡುವ ಸಂದೇಶ ಕೂಡ ಇದೆ. ಅವತ್ತು ನಾವು ಒಂದು ಪ್ರತಿಜ್ಞಾವಿಧಿ ಕೂಡ ತಗೊಳ್ತಾ ಇದ್ದೀವಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೂಡ. ಸೊ ಅದರಲ್ಲಿ ಕೂಡ ನಾವು ಹೇಳುವಂಥದ್ದಿದೆ, ನಾವು ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ಆಮಿಷಕ್ಕೆ ಒಳಪಡದೆ ನಮ್ಮ ಕರ್ತವ್ಯವನ್ನು ಸಂವಿಧಾನವನ್ನು ನಮಗೆ ಕೊಟ್ಟಿರುವಂಥ ಕರ್ತವ್ಯವನ್ನು ನಾವು ಚಲಾಯಿಸ್ತೇವೆ, ನಿಭಾಯಿಸ್ತೇವೆ ಅನ್ನುವಂತೂ ಒಂದು ಮತ್ತೊಮ್ಮೆ ನಮ್ಮ ಮನಗಳಲ್ಲಿ ಆ ಒಂದು ಪ್ರತಿಜ್ಞೆಯನ್ನು ತಗೊಳ್ಳುವಂಥದ್ದು ಒಂದು ಕಾರ್ಯವನ್ನು ನಾವು ಈ ದಿನದಂದು ಮಾಡುವುದು. ಹೌದು, ಅಂದರೆ ಸದೃಢ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತದಾರರ ಪಾತ್ರ ಬಹಳ ಮುಖ್ಯ ಇದೆ. ಅವರಿಗೆ ಒಂದು ಸಾಕ್ಷರತೆ ಮೂಡಿಸುವಂಥದ್ದು, ಈಗಾಗಲೇ ಸಾಕ್ಷರರಾಗಿದ್ದಾರೆ, ಅವರನ್ನು ಇನ್ನಷ್ಟು ಅವರಲ್ಲಿ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೀರಾ. ಹೌದು ಮೇಡಮ್, ಈಗ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾನದ ಮಹತ್ವದ ಬಗ್ಗೆ ಏನು ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ? ನಾವು ಪ್ರತಿ ಸರಿಯಿಂದನೂ ಚುನಾವಣಾ ಆಯೋಗ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ, ಎಲ್ಲ ಜಿಲ್ಲಾ ಮಟ್ಟದಿಂದ ಗ್ರಾಮ ಮಟ್ಟದಿಂದ ಎಲ್ಲ ಕಡೆಯೂ ಮಾಡ್ತಾ ಇರೋವಂಥದ್ದು ನಾವು ನೋಡ್ತಾ ಇದ್ದೇವೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ದಿನದ ಹಿನ್ನೆಲೆಯಲ್ಲಿ ಮತದಾರರ ಒಂದು ಮಹತ್ವದ ಬಗ್ಗೆ, ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ರಾಜರು, ಪ್ರಭುಗಳು. ಯಾಕೆಂದರೆ ನಾವು ಮತದಾರರು ನಿರ್ಧಾರ ಮಾಡಬೇಕು ಯಾರು ನಮ್ಮನ್ನು ಆಳಬೇಕು ಅನ್ನೋದು. ಸೊ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಯಾವ ರೀತಿಯಲ್ಲಿ ನಮ್ಮ ಹಕ್ಕನ್ನು ಚಲಾಯಿಸಬೇಕು, ಹೇಗೆ ಆ ಮತದಾನವನ್ನು ಮಾಡಬೇಕು, ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಗಳಲ್ಲಿ ನಮಗೆ ಆ ಹಕ್ಕನ್ನು ನಮಗೆ ಚಲಾಯಿಸೋದಕ್ಕೆ ಅವಕಾಶ ಇದೆ ಅಂತ ನಮಗೆ ಮಾಹಿತಿ ಇಲ್ಲ ಅಂದರೆ, ಮತದಾರರಿಗೆ ಮಾಹಿತಿ ಇಲ್ಲ ಅಂದರೆ ಅದು ಪ್ರಜಾಪ್ರಭುತ್ವದ ಒಂದು ಫೇಲಿಯರ್ ಅಂತ ನಾವು ತಿಳ್ಕೋಬೇಕಾಗ್ತದೆ. ಸೊ ಅದಕ್ಕೆ ಮೊದಲನೇದಾಗಿ ಈ ಭಾರತ ಚುನಾವಣಾ ಆಯೋಗದವರು ಸ್ವೀಪ್ ಅಂತ ಹೆಸರಿನಡಿಯಲ್ಲಿ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ಅಂತ ಸುಮಾರು ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಸೊ ಅದರಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದೆ. ನಾವು ಇದು IEC ಆ್ಯಕ್ಟಿವಿಟೀಸ್ ತೊಗೊಳ್ಳುವಂಥದ್ದು, ಸಣ್ಣ ಸಣ್ಣ ವೀಡಿಯೋಸ್ ಮಾಡುವಂಥದ್ದು, ಪ್ಯಾಂಫ್ಲೆಟ್ಸು, ಕಿರು ಹೊತ್ತಿಗೆಗಳು ಮಾಡಿ ಕೊಡುವಂಥದ್ದು, ಮತ್ತು ಸ್ಕೂಲ್
ಸ್ಥಳದಿಂದ ಇವಾಗ ಏನು ಶುರು ಮಾಡಿಕೊಂಡಿದ್ದಾರೆ ಅಂದರೆ ಮತದಾರರ ಸಾಕ್ಷರತಾ ಕ್ಲಬ್ಗಳು, ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ಸ್ ಅಂತ ಸ್ಕೂಲ್ ಲೆವೆಲ್ನಲ್ಲಿ, ಕಾಲೇಜ್ ಲೆವೆಲ್ನಲ್ಲಿ ಮತ್ತು ಈವನ್ ಗ್ರಾಮಗಳಲ್ಲಿ ಕೂಡ ಶುರು ಮಾಡಿಕೊಂಡಿದ್ದಾರೆ. ಬೇರೆ ಬೇರೆ ಆಟಗಳ ಮುಖಾಂತರ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮುಖಾಂತರ ಇದರದ್ದು ಪ್ರಾಧಾನ್ಯತೆ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡೋದಕ್ಕೆ ಸಾಕಷ್ಟು ಕೆಲಸಗಳಾಗ್ತಾ ಇವೆ. ಸೊ ಇದೆಲ್ಲ ಉದ್ದೇಶ ಏನಂದರೆ ಮತದಾರರು ಒಳ್ಳೆಯ ಮಾಹಿತಿ ಪಡ್ಕೊಂಡು ತಮ್ಮ ಪ್ರಜಾಪ್ರಭುತ್ವದ ಬಗ್ಗೆ, ತಮ್ಮ ಹಕ್ಕುಗಳ ಬಗ್ಗೆ, ಆಯ್ಕೆಗಳ ಬಗ್ಗೆ ಅವರಿಗೆ ಒಂದು ಅವೇರ್ನೆಸ್ ಬಂದು ಅದರ ಪ್ರಕಾರ ಅವರು ಅವರ ಮತವನ್ನು ಚಲಾಯಿಸಬೇಕು. ಆಗ ಮಾತ್ರ ನಮಗೆ ಒಂದು ಸದೃಢ ಪ್ರಜಾಪ್ರಭುತ್ವ ಸಿಗುತ್ತದೆ ಅನ್ನೋದು ಇದರದೆಲ್ಲ ಒಂದು ಹಿನ್ನೆಲೆ. ಒಂದು ಮೇಡಮ್, ನಾವು ನೋಡುವಂಥದ್ದು ಸಾಮಾನ್ಯಕ್ಕೆ ಚುನಾವಣೆ ಹತ್ರ ಬಂತು, ನಾಳೆ ಮತದಾನ ಅಥವಾ ಇವತ್ತು ಮಧ್ಯಾಹ್ನ ಈಗೋಗಿ ಮತದಾನ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಸಾಕಷ್ಟು ಜನ ಒಂದು ಮತದಾರರ ಪಟ್ಟಿಲಿ ತನ್ನ ಹೆಸರಿದೆಯೋ ಇಲ್ಲೋ ಅನ್ನೋಂಥದ್ದು ನೋಡ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತಾರೆ. ಅಂದರೆ ಚುನಾವಣೆ ಆಗ ನಿರಂತರವಾಗಿ ಪರಿಷ್ಕರಣೆ ಮಾಡ್ತಾ ಇರುತ್ತೆ. ಸೊ ಅದು ಭಾಳಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರುತ್ತೆ ಎಲ್ಲ ಕಡೆಯೂ, ಎಲ್ಲ ಸ್ಥಳೀಯ ಸಂಸ್ಥೆಗಳು, ನಗರ ಸ್ಥಳೀಯ ಸಂಸ್ಥೆಗಳು ಎಲ್ಲ ಕೂಡ ಇದು ಮಾಡ್ತಾ ಇರುತ್ತೆ. ಸೊ ಈ ಒಂದು ಮತದಾರರ ಒಂದು ಈ ಮಹತ್ವದ ದಿನದ ಈ ಸಂದರ್ಭದಲ್ಲಿ ಮತದಾರರಿಗೆ ನೀವೇನು ಹೇಳ್ತೀರಾ ಮೇಡಮ್? ಅದೇ, ತಾವು ಹೇಳೋದು ತುಂಬ ಕರೆಕ್ಟ್ ಆಗಿರೋ ಒಂದು ವಿಷಯ. ಮತದಾನ ದಿವಸ ನಾವು ತುಂಬ ನೋಡ್ತೀವಿ ಪೇಪರ್, ಮೀಡಿಯಾ, ನ್ಯೂಸ್, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮಗೆ ಅವಕಾಶ ಸಿಗಲಿಲ್ಲ, ನಮ್ಮ ಹೆಸರು ಇರಲಿಲ್ಲ ಅಂತ. ಬಟ್ ಅದಕ್ಕಿಂತ ಹೆಚ್ಚು ಮುಂಚೆಯೇ ನಾವು ಒಂದು ಅವಕಾಶ ಕೊಟ್ಟಿರ್ತೀವಿ ಮತದಾರರಿಗೆ ತಮ್ಮ ಹೆಸರು ಇದೆಯಾ ಅಂತ ತಮ್ಮ ಪಟ್ಟಿಯಲ್ಲಿ ನೋಡೋದಕ್ಕೆ. ಅದು ಮೊದಲನೇದಾಗಿ ಎಲ್ಲ ವರ್ಷವೂ ಫಸ್ಟ್ ಆಫ್ ಜಾನ್ವರಿ, ಆ ವರ್ಷದ ಫಸ್ಟ್ ಆಫ್ ಜಾನ್ವರಿ ತಕ್ಕಂತೆ ನಾವೊಂದು ರೋಲನ್ನು ಪಬ್ಲಿಷ್ ಮಾಡ್ತೀವಿ. ದ್ಯಾಟ್ ವಿಲ್ ಬಿ ಅರೌಂಡ್ ಜಾನ್ವರಿ ಕೊನೆಗೆ ಅಥವಾ ಫೆಬ್ರವರಿ ಫಸ್ಟ್ ವೀಕ್, ಹಾಗೆ ಈ ವರ್ಷ ಅದು ಫೆಬ್ರವರಿ ಫಸ್ಟ್ ವೀಕಲ್ಲಿ ಪಬ್ಲಿಷ್ ಆಗೋಕ್ಕೆ ಹೋಗ್ತಾ ಇದೆ. ಸೊ ಅದಕ್ಕೆ ಒಂದು ಕರಡು ಪಟ್ಟಿ ಅಂತ ಡಿಸೆಂಬರ್ನಲ್ಲೇ ನಾವು ಪಬ್ಲಿಷ್ ಮಾಡಿರ್ತೀವಿ. ಆವಾಗಲೇ ತಮ್ಮ ಹೆಸರು ಇದೆಯಾ ಇಲ್ವಂತ ಅದು ನಮ್ಮ ವೆಬ್ಸೈಟಲ್ಲಿ ಇದೆ. ಅದರಲ್ಲಿ ಅದು ಹೆಸರು, ವಯಸ್ಸು, ತಮ್ಮ ಎಪಿಕ್ ನಂಬರ್ ಆಲ್ರೆಡಿ ಇದ್ದವರಾದರೆ ಎಪಿಕ್ ನಂಬರ್ ಹಾಕಿ, ಅಥವಾ ಹೊಸದಾಗಿ ಹೆಸರು ನೋಂದಣಿಗೆ ಕೊಟ್ಟವರಾದರೆ ಹೆಸರು ವಯಸ್ಸು ಚೆಕ್ ಮಾಡೋಕ್ಕೆ ಅವಕಾಶ ಇದೆ. ಆವಾಗಲೇ ನೋಡಿದರೆ ನಾವು ತಮ್ಮ ಹೆಸರು ಬಂದಿಲ್ಲ ಅಂತ ಗೊತ್ತಾದರೆ ಇಮಿಡಿಯೇಟ್ ಅದಕ್ಕೆ ಪರಿಹಾರ ಕ್ರಿಯೆಗಳು ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಇದು ನಾವು ಇದು ಯಾವುದೇ ಅವಕಾಶವನ್ನು ಮತ್ತು ಈ ಫೈನಲ್ ರೋಲ್ ಪಬ್ಲಿಷ್ ಆದ ಮೇಲೆ ಕೂಡ, ಫೆಬ್ರವರಿಯಲ್ಲಿ ಫೈನಲ್ ಪಟ್ಟಿ ಬಂದ ಮೇಲೆ ಕೂಡ ಕಂಟಿನ್ಯೂಸ್ ಅಪ್ಡೇಷನ್ ಅಂತ ಒಂದು ಪ್ರಕ್ರಿಯೆ ನಡೀತಾ ಇರ್ತದೆ. ಅಂದರೆ ಯಾವಾಗ ಬೇಕಾದರೂ ತಮ್ಮ ಹೆಸರು ತಾವು ಆ್ಯಡ್ ಮಾಡ್ಬೋದು, ಅಥವಾ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಇನ್ನೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಹೋಗೋದಾದರೆ ಡಿಲೀಟ್ ಮಾಡಿ ಅಲ್ಲೇ ಹೊಸದಾಗಿ ಆ್ಯಡ್ ಮಾಡೋದಕ್ಕೆ, ಕರೆಕ್ಷನ್ಸ್ ಮಾಡೋದಕ್ಕೆ, ಇದಕ್ಕೆಲ್ಲ ಅವಕಾಶ ಇದೆ. ಸೊ ಇದು ತಾವು ಯಾವುದೋ ಒಂದು ಒಳ್ಳೆಯ ದಿನಕ್ಕೆ ಅಂತ ಕಾದ್ಕೊಂಡು ಕೂತ್ಕೊಂಡ್ರೆ ಅದು ಯಾವಾಗಲೂ ಆಗೋದಿಲ್ಲ. ಇವತ್ತೇ ನಾವು ಡಿಸೈಡ್ ಮಾಡಬೇಕು. ಹೌದು, ನನಗೆ ಹೌದು, ನಮ್ದೊಂದು ಮೂವಿ, ಈಗ IEC ಮೂವಿ ಕೂಡ ಬಂದದ ಅದೇ 18th birthday. ನಾವು ಕೇಕ್ ಕಟ್ ಮಾಡಿ ಆಘೋಷ ಮಾಡುವ ಜೊತೆಯಲ್ಲಿಯೇ ನಾನು ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಬರಬೇಕು ಅಂತ ಒಂದು ಇಚ್ಛೆ ಆ ಮಕ್ಕಳಲ್ಲಿ ಬರಬೇಕು. ಸೊ ಅದು ಕೂಡ ನಮ್ದು ಒಂದು ಆಸೆ, ಯಾಕಂದ್ರೆ ಮತದಾರರ ಕರ್ತವ್ಯ ಮತ್ತೆ ಅವೇರ್ನೆಸ್ ಅವ್ರಿಗೆ. ನಾವು ಡ್ರೈವಿಂಗ್ ಲೈಸೆನ್ಸ್ ತಗೊಳಕ್ಕೆ ಆ ಥರ ಲ್ಲಿ ಹೋಗ್ತೀವಿ 18 ವಯಸ್ಸಾದ ತಕ್ಷಣ. ಅದೇ ಆ ಥರ ಈ ಒಂದು ಪಟ್ಟಿಯಲ್ಲಿ ಕೂಡ ನಮ್ಮ ಹೆಸರು ಸೇರಿಸೋದಕ್ಕೆ ಕೂಡ ನಮ್ಗೆ ಇರಬೇಕು. ಸೊ ಅದಿದ್ದರೆ ಮಾತ್ರ ನಮಗೆ ಒಂದು ಒಳ್ಳೆಯ ಸಿಟಿಸನ್ ಆಗಿ ನಮಗೆ ಮುಂದಕ್ಕೆ ನಮ್ಮ ನ್ಯಾಷನ್ ಬಿಲ್ಡಿಂಗಲ್ಲಿ ಪಾರ್ಟ್ ಮಾಡೋಕ್ಕೆ ಆಗುತ್ತದೆ, ಟೇಕ್ ಪಾರ್ಟ್ ಮಾಡೋಕ್ಕೆ ಆಗ್ತದೆ, ಮತ್ತು ನಮ್ಮ ಪ್ರಜಾಪ್ರಭುತ್ವಕ್ಕೆ ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಆಗುತ್ತೆ. ಅಂದರೆ ಈ ಒಂದು ಈಗ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡ್ರೂ ಕೂಡ ಇಷ್ಟೆಲ್ಲ ಒಂದು ಜನರಿಗೆ, ಜನರ ಬಳಿನೇ ಹೋಗಿ ನೀವು ಮತದಾನದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳುವಂಥ ಒಂದು ಪ್ರಯತ್ನ ನಡೆಸ್ತಾ ಇದ್ರೂ ಕೂಡ ಮತದಾನದ ಪ್ರಮಾಣ, ಒಂದು ನಿರೀಕ್ಷಿತ ಒಂದು ಗುರಿ ತಲುಪೋದಕ್ಕೆ ಇನ್ನೂ ಸಾಕಷ್ಟು ಒಂದು ಮುಂದೆ ಹೋಗಬೇಕು, ಇನ್ನೂ ನಮ್ಮ ಮತದಾನ ಪ್ರಮಾಣ ಮತ್ತಷ್ಟು ಹೆಚ್ಚಾಗಬೇಕು ಅನ್ನೋಂಥ ನಿರೀಕ್ಷೆಗಳು ಹೆಚ್ಚಾಗಿರುವಂಥ ಈ ಸಂದರ್ಭದಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಹೌದು, ಅದು ತಾವು ಕೂಡ ಗಮನಿಸಿರಬಹುದು. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವಾಗಲೂ ಮತದಾನದ ಶೇಕಡ ಜಾಸ್ತಿ ಇರ್ತದೆ, ಬಟ್ ನಗರ ಪ್ರದೇಶಗಳಲ್ಲಿ ಅದು ತುಂಬ ಕಡಿಮೆ ಇರ್ತದೆ. ಸೊ ಯಾಕಂದರೆ ನಗರ ಪ್ರದೇಶಗಳಲ್ಲಿ ಅವರಿಗೆ ಏನು ನಮಗೆ ಎಲ್ಲ ಚೆನ್ನಾಗಿ ಇದೆ ಅಂತ ಭಾವನೆ ಇದು ಏನಂತ ಅದು ಗೊತ್ತಾಗ್ತಿಲ್ಲ. ಮತ್ತು ಅವರು ಅದೊಂದು ಹಾಲಿಡೇ ಥರ ತಗೊಳ್ತಾ ಇದ್ದಾರೆ, ಅವತ್ತು ಊರು ಬಿಟ್ಟು ಬೇರೆ ಕಡೆ ವೆಕೇಷನ್ ಹೋಗುವುದು ಇದೆಲ್ಲ. ಸೊ ಅದಕ್ಕೆ ನಾವು ಇನ್ನೂ ಒಂದಷ್ಟು ಅವರಿಗೆ ಆ ಮಾಹಿತಿಯನ್ನು ತಲುಪಿಸೋದು ಅವಶ್ಯಕತೆ ಇದೆ. ಮತ್ತು ಬ್ಯಾಂಗ್ಳೂರಿಂದ ಸಿಟಿ ನೋಡೋದಾದರೆ ಹೊರಗಡೆಯಿಂದ ಬಂದು ಕೆಲಸ ಮಾಡೋರು ಜಾಸ್ತಿ ಇದ್ದಾರೆ. ಸೊ ಇವಾಗ ನಮ್ಮ ಪರಿಷ್ಕರಣಾ ಪಟ್ಟಿ ಟೈಮಲ್ಲಿ ನಾವು ಕೊಟ್ಟಿರುವ ಒಂದು ವಿಡಿಯೋದಲ್ಲಿ ಅದು ಒಂದು ಥೀಮನ್ನು ಇಟ್ಕೊಂಡು ನಾವು ಒಂದು ವಿಡಿಯೋ ಮಾಡಿದ್ವಿ. ಅಂದರೆ ನೀವು ಇಲ್ಲೇ ಕೆಲಸ ಮಾಡಿ ಇಲ್ಲೇ ಸೆಟಲ್ ಮಾಡಿದವರು, ಇಲೆಕ್ಷನ್ ಬಂದಾಗ ಮಾತ್ರ ನನ್ನ ಊರಿಗೆ ಹೋಗಿ ಮಾಡ್ತೀವಿ ಅಂತ ಹೇಳೋದರಲ್ಲಿ ಅರ್ಥವಿಲ್ಲ. ಅದಕ್ಕೆ ನಮ್ಮ IAS ಅಧಿಕಾರಿಯಾದ ಡಾಕ್ಟರ್ ಶಾಲಿನಿ ರಜನೀಶ್ ಮೇಡಮ್ದೇ ಒಂದು ವಿಡಿಯೋ ನಾವು ತಯಾರು ಮಾಡಿದ್ದೀವಿ. ಮೇಡಮ್ ಹರಿಯಾಣದವರು, ಬಟ್ ಅವರು ಭಾರತ ಸೇವೆಗೆ ಸೇರಿಬಿಟ್ಟು IAS ಸೇರಿ ಈ ಕರ್ನಾಟಕ ಕ್ಯಾಡರ್ಗೆ ಬಂದು ಅವರು ಹಲವಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಬಟ್ ಎಲ್ಲಿ ಹೋದರೂ ಅವರವರ ಹೆಸರು ಸೇರಿಸ್ಕೊಂಡಿದ್ದಾರೆ.
ಮತ್ತೆ ಹೊಸ ಜಿಲ್ಲೆಗೆ ಬಂದಾಗ ಅಲ್ಲೇ ಸೇರಿಸಿದಾರೆ, ಅಲ್ಲೇ ಇದು ಮಾಡಿದ್ದಾರೆ. ಅವರು ವಾಪಸ್ ಯಾವಾಗಲೂ ಹರಿಯಾಣಕ್ಕೆ ಹೋಗ್ತಾ ಇರಲಿಲ್ಲ. ಸೊ ದಟ್ಸ್ ಎ ಲಿವಿಂಗ್ ಎಕ್ಸಾಂಪಲ್. ಎಲ್ಲ ಎಷ್ಟು ಒತ್ತಡದಲ್ಲಿ ಅವರು ಕೆಲಸ ಮಾಡುವರು ಅವರು, ಆದರೂ ಕೂಡ ಅವರು ಅದಕ್ಕೆ ಸಮಯ ತಗೊಂಡು ಮಾಡಿದ್ದಾರೆ. ಹೌದೌದು, ಅದೇ ಅವರದೇ ವಿಡಿಯೋ ಮಾಡಿ ನಾವು ಅದೇ ಸರ್ಕ್ಯುಲೇಟ್ ಮಾಡಿಕೊಂಡಿದ್ದೆ ಅವರದೊಂದು ಅನುಭವ. ಸೊ ಅದರಿಂದ ಎಲ್ಲ ನಮ್ಮ ಯಂಗ್ ಜನರೇಷನು ಮತ್ತೆ ಸಿಟಿ ಡ್ವೆಲ್ಲರ್ಸು ಮತ್ತೆ ಹೊರ ದೇಶದಿಂದ ಅಲ್ಲ ಹೊರ ರಾಜ್ಯಗಳಿಂದ ಇಲ್ಲೇ ಬಂದು ವಾಸ ಮಾಡಿರುವ ನಮ್ಮ ಇಂಡಿಯನ್ ಸಿಟಿಸನ್ಸ್ ಯಾರಿದ್ದಾರೆ ನಮ್ಮ ರಾಜ್ಯದಲ್ಲಿ, ಅವರು ಇದರಿಂದ ಪಾಠ ಉಳ್ಕೊಂಡು ದೇ ಹ್ಯಾವ್ ಟು ಎನ್ರೋಲ್ ದರ್ ನೇಮ್ಸ್ ಹಿಯರ್. ಅವರು ಇಲ್ಲೇ ವಾಸ ಇದ್ದಾರೆ, ಹೌದು, ಇಲ್ಲೇ ಎನ್ರೋಲ್ ಮಾಡಿ ಇಲ್ಲೇ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ಹಾಗಾದ್ರೆ ಮತದಾನದ ಪ್ರಮಾಣನೂ ಕೂಡ ಹೆಚ್ಚಾಗ್ತದೆ. ಇದು ಅವರು ಅಲ್ಲೂ ಊರಿಗೂ ಹೋಗ್ತಾ ಇರುವುದು ಖಚಿತ ಇಲ್ಲ. ಸೊ ಅಲ್ಲೂ ಹೋಗುದಿಲ್ಲ, ಇಲ್ಲೂ ವೋಟ್ ಮಾಡಲ್ಲ. ಸೊ ಆ ತರ ಒಂದು ಗೊಂದಲದ ಸ್ಥಿತಿಯಲ್ಲಿ ಇದ್ದಾರೆ. ಹೆಚ್ಚಿನಾಗಿ ಸಿಟಿನಲ್ಲಿ ಅದೇ ಪ್ರಾಬ್ಲಮ್ ಅಂತ ನಮ್ಗೆ ಕಂಡು ಬಂದ ನಗರ ಪ್ರದೇಶಗಳಲ್ಲಿ ಅಂತ. ಈ ಒಂದು ನಾವು ನೋಡ್ತೇವೆ ಸಾಮಾನ್ಯಕ್ಕೆ ಮೇಡಮ್, ಮತದಾನ ಅಂತಂದ್ರೆ ಮತದಾನ ಮಾಡುವಂತವ್ರು ನಿಜವಾದ ಒಂದು ಲಿಟ್ರಸಿ ಇರುವಂತವ್ರು, ನಿಜವಾದ ಸಾಕ್ಷರರು, ಮತದಾನ ಮಾಡುವಂತ ಒಂದು ಆಸಕ್ತಿ ಉಳ್ಳಂತವ್ರು, ಮತದಾನ ಮಾಡುವಂತವ್ರು ಸಕ್ರಿಯವಾಗಿ ಯಾವುದೇ ಚುನಾವಣೆಯನ್ನು ಮಿಸ್ ಮಾಡಿದರೆ ಮತದಾನ ಮಾಡುವಂತವ್ರು ಬಹಳಷ್ಟು ಜನ ನಾವು ನಗರ ಪ್ರದೇಶಗಳಲ್ಲಿ ನಾವು ನೋಡ್ತೇವೆ. ಓದಿರ್ತಾರೆ, ತುಂಬಾ ಬುದ್ಧಿವಂತರಿರ್ತಾರೆ, ತುಂಬಾನೇ ಅಧ್ಯಯನ ಮಾಡಿರ್ತಾರೆ, ಆದರೆ ಮತದಾನದಿಂದ ದೂರ ಉಳಿತಾರೆ. ಸೊ ಇಂತಹ ಒಂದು ಸುಶಿಕ್ಷಿತ ಒಂದು ಅನಕ್ಷರಸ್ಥರಿಗೆ ನೀವು ಹೇಳಿದ್ದೀರಾ ನೀವು ಮತದಾನದಲ್ಲಿ ಪಾಲ್ಗೊಳ್ಬೇಕು ಅಂತ. ಸೊ ಅದು ನಿಜಕ್ಕೂ ಬಹಳ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ತಾ, ಈಗ ಮತದಾನದ ಒಂದು ಪಾವಿತ್ರ್ಯತೆ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಚುನಾವಣೆಯಾಗಿ ಏನು ಕ್ರಮ ಕೈಗೊಂಡಿದೆ? ಯಾಕೆ ಅಂತಂದ್ರೆ ನಾವು ಈ ಮತದಾನದ ದಿನದಿಂದ ನಾವು ನೋಡ್ತೇವೆ, ಇವತ್ತು ಕೂಡ ನಾವು ಎಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತದ್ದು ಜಾತಿ ಧರ್ಮ ಹಣದ ಆಮಿಷಕ್ಕೆ ನಮ್ಮ ಮತನ ಮಾರ್ಕೊಳ್ಳಲ್ಲ ಅಂತ. ಸೊ ಪಾವಿತ್ರ್ಯತೆ ಬಗ್ಗೆ ಏನು ಹೇಳ್ತೀರಾ ಅಂತ? ಪಾವಿತ್ರತೆ ಕಾಪಾಡೋದಕ್ಕೆ ನಾವು ಸಾಕಷ್ಟು ಅವರಿಗೆ ಹೇಳುವುದು, ಪ್ರತಿಜ್ಞಾವಿಧಿಗಳು ಕೊಡುವುದು ಕೊಡ್ತಾ ಇದ್ದೀವಿ, ಮಕ್ಕಳ ಮುಖಾಂತರ ಬೋಧವಲ್ಕರಣ ಮಾಡುವುದು ಅದೆಲ್ಲ ಮಾಡ್ತಾ ಇದ್ವಿ. ಬಟ್ ಅದಲ್ಲದೇ ನಾವು ಸಿಸ್ಟಮ್ಸ್ ಆಯೋಗದವರು ಕೊಟ್ಟಿದ್ದಾರೆ. ಉದಾಹರಣೆಗೆ ಸಿ ವಿಜಿಲ್ ಅಂತ ಒಂದು ಒಳ್ಳೆಯ ಅದು ಮೊಬೈಲ್ ಆ್ಯಪ್ ಅದು. ಸೊ ಸಿ ವಿಜಿಲ್ ಆ್ಯಪ್ ಮುಖಾಂತರ ಯಾವಾಗಲೂ ಮತದಾನದ ಟೈಮಲ್ಲಿ, ಇಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇರುವ ಟೈಮಲ್ಲಿ ಏನಾದರೂ ಈ ಥರ ಆಮಿಷ ಒಡ್ಡುವಂಥ ಸಂದರ್ಭಗಳು ಬಂದರೆ, ಯಾರಾದರೂ ಬೇರೆ ಬೇರೆ ರೀತಿಯಲ್ಲಿ ವೋಟ್ ಮಾಡೋದಕ್ಕೆ ಅಥವಾ ಮಾಡದೇ ಇರುವುದಕ್ಕೆ ಪ್ರೇರಣೆಗಳು ಕೊಟ್ಟಿದ್ದರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಈ ಸಿ ವಿಜಿಲ್ ಆ್ಯಪ್ ಒಂದು ಒಳ್ಳೆಯ ಟೂಲ್ ಆಗಿದೆ. ಸೊ ಅದು ನಮ್ಮ ಸಿಸ್ಟಮ್ ಡೆವಲಪ್ ಮಾಡಿರುವಂಥದ್ದು ಈ ಪಾವಿತ್ರ್ಯತೆಯನ್ನು ಕಾಪಾಡೋದಕ್ಕೆ. ಮತ್ತೆ ಅದೇ ರೀತಿಯಲ್ಲಿ ಹೆಲ್ಪ್ ಲೈನ್ಸ್ ನಾವು ಶುರು ಮಾಡಿಕೊಂಡಿದ್ದೀವಿ. ವೆಬ್ಸೈಟ್ ಎನ್ ವಿ ಎಸ್ ಪಿ ವೆಬ್ಸೈಟಲ್ಲಿ ಅವಕಾಶ ಇದೆ, ನಮ್ಮ ಸಿಇಒ ಕರ್ನಾಟಕ ವೆಬ್ಸೈಟು, ಇ ಸಿ ಐ ವೆಬ್ಸೈಟಲ್ಲಿ ಎಲ್ಲ ನಮಗೆ ಇದರ ಬಗ್ಗೆ ಕಂಪ್ಲೇಂಟ್ಸ್ ಕೊಡೋದಕ್ಕೆ ಅವಕಾಶ ಇದೆ. ಸೊ ಮತ್ತೆ ಡೈರೆಕ್ಟ್ ಪತ್ರ ವ್ಯವಹಾರದ ಮುಖಾಂತರ ಮಾಡ್ಬೋದು. ಆ ಥರ ತುಂಬ ನಾವು ಕಾಲ್ ಸೆಂಟರ್ ಇದು ಶುರು ಮಾಡ್ಕೊಂಡಿದ್ದೀವಿ, 1950 ಅನ್ನೋದು ಟೋಲ್ ಫ್ರೀ ನಂಬರು. ಸೊ ಈ ಥರ ತುಂಬ ಅವಕಾಶಗಳು ನಾವು ಮತದಾರರಿಗೆ ಬಿಟ್ಟಿದ್ದೀವಿ. ಅವರು ಯಾವುದಾದ್ರೂ ಒಂದು ಚಾನಲ್ ಯೂಸ್ ಮಾಡಿಕೊಂಡು ನಮ್ಮ ಹತ್ರ ಅದು ಮಾಹಿತಿಯನ್ನು ಶೇರ್ ಮಾಡಿ ಆ ಪಾವಿತ್ರ್ಯತೆಯನ್ನು ಕಾಪಾಡೋದಕ್ಕೆ, ಇಷ್ಟು ಜನರಲ್ಲಿ ಒಬ್ಬರಾದರೂ ಮನಸ್ಸು ಮಾಡಿದರೆ ಅಷ್ಟಾದರೂ ವ್ಯತ್ಯಾಸ ಬರುತ್ತದೆ. ಸೊ ಅದಕ್ಕೆ ನಾವು ಅವಕಾಶ ಆಯೋಗದಿಂದ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತದಾನ ಮಾಡಬೇಕು, ಅಕ್ರಮಗಳು ಕಂಡು ಬಂದ ತಕ್ಷಣ ಅದನ್ನು ಸಂಬಂಧಪಟ್ಟವ್ರ ಗಮನಕ್ಕೆ ತರಬೇಕು ಅಂತ. ಹೌದು, ಚುನಾವಣಾ ಆಯೋಗನು ಕೂಡ ಸಾಕಷ್ಟು ಕಾರ್ಯಕ್ರಮಗಳು, ಸಾಕಷ್ಟು ಒಂದು ಬಿಗಿ ಕಣ್ಗಾವಲನ್ನು ಹಾಕಿ ಚುನಾವಣಾ ವ್ಯವಸ್ಥೆಯನ್ನು ಪ್ರತಿ ಚುನಾವಣೆಯಲ್ಲೂ ಒಂದು ಬಿಗುಗೊಳಿಸ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ, ಇದು ಅಪ್ಡೇಟ್ ಆಗ್ತಾ ಇರುವಂಥದ್ದು. ಮತ್ತು ಈ ಚುನಾವಣಾ ವೆಚ್ಚದ ಬಗ್ಗೆಯೂ ಕೂಡ ಸಾಕಷ್ಟು ಒಂದು ಸುಧಾರಣೆಗಳಾಗಿದ್ದಾವೆ. ಮತ್ತು ಇದರಿಂದ ಚುನಾವಣಾ ಒಂದು ವ್ಯವಸ್ಥೆ ಪರಿಸರನೂ ಕೂಡ ಒಂದು ರೀತಿ ಸ್ವಚ್ಛ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಈ ವಿಚಾರದಲ್ಲಿ ನೀವು ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ, ಚುನಾವಣಾ ಆಯೋಗದಿಂದ ಸ್ಪಷ್ಟವಾಗಿ ಈ ವರ್ಷದ ಎಲೆಕ್ಷನ್ನಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಬಂದಿದೆ, ಯಾವುದೇ ಫ್ಲೆಕ್ಸ್ ಯೂಸ್ ಮಾಡಬಾರ್ದು, ಪ್ಲಾಸ್ಟಿಕ್ ಫ್ರೀ ಎಲೆಕ್ಷನ್ ಯೂಸ್, ಪ್ಲಾಸ್ಟಿಕ್ ಫ್ರೀ ಎಲೆಕ್ಷನ್ ಆಗಬೇಕು, ಈ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಈ ವರ್ಷ ಕೂಡ ನಮ್ಮ ಮತದಾರ ದಿನಾಚರಣೆಯ ದಿವಸ ಕೂಡ ಸ್ವಲ್ಪ ಪ್ಲಾಸ್ಟಿಕ್ ರಹಿತವಾಗಿಯೇ ಆಚರಣೆ ಮಾಡೋದಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ವಿ. ಉದಾಹರಣೆಗೆ ಬ್ಯಾಕ್ ಡ್ರಾಪ್ ಎಲ್ಲ ನಾವು ಪ್ರಿಂಟ್ ಮಾಡ್ತಾ ಇಲ್ಲ, ಜಸ್ಟ್ ಡಿಜಿಟಲಿ ಪ್ರೊಜೆಕ್ಷನ್ ಮಾಡ್ತಾ ಇದ್ವಿ. ಸೊ ನಮ್ಮಿಂದ ಏನೇನೆಲ್ಲ ಆಗ್ಬೋದು, ಮತ್ತು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಕೊಡದೇ ಇರುವುದು, ಸೊ ಈ ಥರ ಎಲ್ಲ ಸ್ವಲ್ಪ ಗ್ರೀನ್ ಹಸಿರುಮಯವಾಗಿ ಮಾಡೋದಕ್ಕೆ ಕೂಡ ನಮ್ಮಿಂದನೂ ಪ್ರಯತ್ನಗಳಾಗ್ತಾ ಇದೆ. ಸೊ ಎಲೆಕ್ಷನ್ನಲ್ಲೂ ಕೂಡ ನಾವು ಪೊಲಿಟಿಕಲ್ ಪಾರ್ಟೀಸಿಗೂ ಅದೇ ಹೇಳ್ತೀವಿ, ನೀವು ಫ್ಲೆಕ್ಸ್ ಮಾಡಬಾರ್ದು, ಮತ್ತು ಈ ಥರ ಆದಷ್ಟು ಇದು ವೇಸ್ಟನ್ನು ಕಡಿಮೆ ಮಾಡಬೇಕು. ಅದು ಒಂದು ರೀತಿಯಲ್ಲಿ ಅವರಿಗೆ ವೆಚ್ಚ ಕೂಡ ಕಡಿಮೆ ಮಾಡೋದು, ಯಾರು ಮಾಡಿಲ್ಲ ಅಂದರೆ ಯಾರ ಹತ್ರನೂ ಕಾಂಪಿಟೇಷನಲ್ಲಿ ಯಾರು ಮಾಡೋದು ಬೇಕಾಗಿಲ್ಲ. ಸೊ ಅವರ ವೆಚ್ಚ ಕೂಡ ಆಟೋಮ್ಯಾಟಿಕ್ಲಿ ಕಡಿಮೆ ಆಗುತ್ತೆ. ಸೊ ಅದು ಅರ್ಥ ಮಾಡಿಕೊಂಡು ಅವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ, ಪಾರ್ಟಿಗಳು ಕೂಡ. ಸೊ ಚುನಾವಣಾ ಯಾರೇ ಸ್ಪರ್ಧೆ ಮಾಡಲಿ ಅವರು ಕೂಡ ಅವರು ವೆಚ್ಚದ ಒಂದು ಮಾಹಿತಿಯನ್ನು ನೀಡುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಅವರು ಪ್ರತಿ ಚುನಾವಣೆಯಲ್ಲೂ ನೀಡಿದಾಗ ಮಾತ್ರ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅರ್ಹತೆಯನ್ನು ಕೂಡ ಇದೆ. ಚುನಾವಣಾ ಆಯೋಗ ಸಾಕಷ್ಟು ಬಿಗಿ ಕ್ರಮಗಳನ್ನು
ನಿರ್ಧಾರವನ್ನು ಕೈಗೊಂಡಿದೆ. ಒಂದು ಮೇಡಮ್, ನಾವು ನೋಡುವಂಥದ್ದು ಚುನಾವಣಾ ವ್ಯವಸ್ಥೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಹಿಂದೆ ಒಂದು ರೀತಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಪರಿಸ್ಥಿತಿಗಳಿರ್ತಾ ಇತ್ತು. ಮತದಾರರ ಮೇಲೆ ಬಾಹ್ಯವಾಗಿ ಒತ್ತಡ ಇರುವಂಥದ್ದು ಮತ್ತು ತೋಳ್ಬಲದ ಮೂಲಕ ಒತ್ತಡ ಇರುವಂಥ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಈಗಲೂ ಅಲ್ಲೂ ಸಣ್ಣ ಪುಟ್ಟ ಆಗಬಹುದು, ಆದರೆ ಕಟ್ಟಕಡೆಯ ವ್ಯಕ್ತಿಯು ಮತದಾನ ಮಾಡಬೇಕು ಅನ್ನುವಂಥದ್ದು ಚುನಾವಣಾ ಆಯೋಗದ ಒಂದು ಧ್ಯೇಯ, ಒಂದು ಗುರಿಯಾಗಿದೆ. ಸೊ ಈ ನಿಟ್ಟಿನಲ್ಲಿ ಭಯಮುಕ್ತ ಚುನಾವಣೆ ಒಂದು ವ್ಯವಸ್ಥೆ ಬಗ್ಗೆ. ಭಯಮುಕ್ತ ಚುನಾವಣೆ ವ್ಯವಸ್ಥೆಗೆ ಆಯೋಗದಿಂದ ನಮಗೆ ಸುಮಾರು ಸೂಚನೆಗಳನ್ನು ನೀಡಿದ್ದಾರೆ. ಅದು ಮೊದಲನೇದಾಗಿ ಯಾವುದೇ ಮತದಾನ ನಡೆಯೋದಕ್ಕಿಂತ ಮುಂಚೆಯೇ ನಾವು ಅಲ್ಲಿ ಒಂದು ವಲ್ನರಬಿಲಿಟಿ ಮ್ಯಾಪಿಂಗ್ ಆ್ಯಂಡ್ ಕ್ರಿಟಿಕ್ಯಾಲಿಟಿ ಮ್ಯಾಪಿಂಗ್ ಅಂತ ಎರಡು ಎಕ್ಸಸೈಸಸ್ ಮಾಡ್ತೀವಿ. ಸೊ ವಲ್ನರಬಿಲಿಟಿ ಮ್ಯಾಪಿಂಗಲ್ಲಿ ಮುಖ್ಯವಾಗಿ ನಮ್ಮ ಸೆಕ್ಟರ್ ಆಫೀಸರ್ಸು, ಸೆಕ್ಟರ್ ಪೊಲೀಸ್ ಆಫೀಸರ್ಸು ಅವರ ಸೆಕ್ಟರ್ಗೆ ಹೋಗಿ ಮತದಾರರ ಮಧ್ಯೆ ವಿಚಾರಿಸಿ ಅವರಿಗೆ ಏನಾದರೂ ಭಯದ ವಾತಾವರಣ ಇದೆಯಾ, ಮತ್ತು ಆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಮಾಹಿತಿ ಇರುತ್ತದೆ, ಆ ಒಂದು ವರ್ಷದಲ್ಲಿ ಏನಾದರೂ ಇನ್ಸಿಡೆಂಟ್ಸ್ ಆಗಿದೆಯಾ, ಅಲ್ಲಿ ಕಳೆದ ಎಲೆಕ್ಷನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿದೆಯಾ, ಯಾರಾದರೂ ಗಲಾಟೆ ಆಗಿದೆಯಾ. ಸೊ ಈ ಎಲ್ಲ ಮಾಹಿತಿಯ ಒಂದು ಹಿನ್ನೆಲೆಯಲ್ಲಿ ಅವರು ಆ ಏರಿಯಾಗೆ ಏನಾದರೂ ವಲ್ನರಬಿಲಿಟಿ ಇದೆಯಾ, ಯಾರಾದರೂ ಪ್ರಾಬ್ಲಮ್ ಮೇಕರ್ಸ್ ಇದ್ದಾರಾ ಅಂತ ಒಂದು ಪಟ್ಟಿ ಮಾಡಿಕೊಂಡು ನಮಗೆ ಕೂಡ ಜಿಲ್ಲಾ ಆಡಳಿತಕ್ಕೆ ಕೊಡ್ತಾರೆ, ನಮ್ಮ ಚುನಾವಣಾ ಆಯೋಗಕ್ಕೆ ಕೊಡ್ತಾರೆ, ಮುಖ್ಯ ಕಾರ್ಯನಿರ್ವಹಣ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಗೂ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಫ್ರೀಕ್ವೆಂಟ್ ಆಗಿ ಡಿ ಸಿ ಮತ್ತು ಎಸ್ ಪಿ ಆ ಏರಿಯಾಗಳಿಗೆ ಭೇಟಿ ನೀಡುವಂಥದ್ದು, ಜಾಸ್ತಿ ವಲ್ನರಬಲಿದೆ ಅಂತ ಗುರುತಾಗಿರುವ ಏರಿಯಾಗಳಿಗೆ ಭೇಟಿ ನೀಡುವಂಥದ್ದು, ಜನರ ಹತ್ರ ಮಾತಾಡಿ ಅವರಿಗೆ ಒಂದು ವಿಶ್ವಾಸ ಒಂದು ಧೈರ್ಯ ಕೊಡುವಂಥದ್ದು, ಮತ್ತು ಸಿ ಆರ್ ಪಿ ಎಫ್ ಡಿಪ್ಲಾಯ್ಮೆಂಟ್ ಆದಮೇಲೆ ಹೊರಗಡೆಯಿಂದ ನಮ್ಮ ಸಿ ಆರ್ ಪಿ ಎಫ್ ಬೆಟಾಲಿಯನ್ ಸಿ ಎ ಪಿ ಎಫ್ ಬೆಟಾಲಿಯನ್ ಬಂದಾಗ ಅದು ಕೂಡ ಜಾಸ್ತಿ ಫ್ಲಾಗ್ ಮಾರ್ಚ್ ನಡೆಸುವಂಥದ್ದು, ಜನರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ನಿರ್ಭಯವಾಗಿ ಹೊರಗಡೆ ಬಂದು ನಿರ್ಭೀತರಾಗಿ ವೋಟ್ ಮಾಡಬೇಕು ಅನ್ನೋದು ಒಂದು ಮೆಸೇಜ್ ಕೊಡೋದಕ್ಕೆ ಎಲ್ಲ ರೀತಿಯಲ್ಲಿರುವ ಸ್ಟೆಪ್ಸ್ ನಾವು ಚುನಾವಣಾ ಆಯೋಗದಿಂದ ಮತ್ತು ಜಿಲ್ಲಾಡಳಿತದಿಂದ ಕೊಡ್ತಾ ಇದ್ದೀವಿ ಆ ಟೈಮಲ್ಲಿ. ಸೊ ಇದರಿಂದ ಎಲ್ಲ ಜನ ಕ್ಲೂ ತಗೊಂಡು ಅವರು ಕೂಡ ನಮಗೆ ಏನು ಆಮಿಷಕ್ಕೆ ಒಳಪಡುವ ಅವಕಾಶ ಇದಿಲ್ಲ, ಬೇಕಾಗಿಲ್ಲ, ನಾವು ಫ್ರೀ ಆಗಿನೇ ಹೊರಗಡೆ ಬಂದು ಇದು ವೋಟ್ ಮಾಡಬಹುದು ಅನ್ನೋದು ಒಂದು ವಿಶ್ವಾಸ ಮೂಡಿಸುವಂತ ಒಂದು ಪ್ರಯತ್ನ ನಿರಂತರ ಸಾಗ್ತಾ ಇರುತ್ತೆ. ಇದು ಒಂದು ಚುನಾವಣಾ ವ್ಯವಸ್ಥೆ, ಒಂದು ಅವಿಭಾಜ್ಯ ಅಂಗ. ಪ್ರತಿ ಚುನಾವಣೆಯಲ್ಲೂ ಕೂಡ ಒಂದು ಭದ್ರತೆ ಕಲ್ಪಿಸುವಂಥದ್ದು, ಆ ಚುನಾವಣೆಯ ವಾತಾವರಣವನ್ನು ಅತ್ಯಂತ ಒಂದು ಸ್ವಚ್ಛವಾಗಿ ಮತ್ತು ಒಂದು ಮತದಾನಕ್ಕೆ ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳಾಗ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೇವೆ. ಒಂದು ಮೇಡಮ್, ನಾವು ಈ ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ನಾವು ನೋಡ್ತೇವೆ ಶೇಕಡ 50% ಮಹಿಳೆಯರು ಕೂಡ ಇದ್ದಾರೆ. ಮಹಿಳೆಯರಿಗೋಸ್ಕರ ಚುನಾವಣಾ ಆಯೋಗ ಒಂದು ವಿಶೇಷವಾದ ಒಂದು ಮತದಾನಕ್ಕೆ ಒಂದು ಪಿಂಕ್ ಬೂತ್ ಅನ್ನುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಮತ್ತು ಈ ತೃತೀಯ ಲಿಂಗಿಗಳು, ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಒಂದು ಪ್ರತ್ಯೇಕವಾದ ಒಂದು ಕಾಲಮ್ ಮಾಡಿರುವಂಥದ್ದು ಕೂಡ ಒಂದು ಸುಧಾರಣೆಗಳು. ಪ್ರತಿ ಚುನಾವಣೆಯಲ್ಲೂ ಸುಧಾರಣೆಗಳಾಗ್ತಾನೆ ಇರುವಂಥದ್ದು ನಮ್ಮ ಚುನಾವಣಾ ವ್ಯವಸ್ಥೆ ಒಂದು ನಿಜವಾದ ಒಂದು ವೈಭವ ಅಂತಲೇ ಹೇಳಬಹುದು. ಈ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಒಂದು ನಿರೀಕ್ಷೆ ಅಂತೂ ಇದ್ದೇ ಇದೆ. ಅದು ಪ್ರತಿ ಚುನಾವಣೆಯಲ್ಲಿ ಹೆಚ್ಚಾಗಬೇಕು ಅನ್ನುವಂಥದ್ದು ಒಂದು ಬಂದಿದ್ದೀರಿ, ಆ ಒಂದು ವಿಚಾರದಲ್ಲಿ ನೀವೇನು ಹೇಳಿಕ್ ಇಷ್ಟಪಡ್ತೀರಾ? ಅದೇ, ನಿಜವಾಗಿಯೂ ಆ ಪಿಂಕ್ ಪೂತುಗಳು ಅಥವಾ ಮತ್ತೆ ನಂತರದ ಎಲೆಕ್ಷನಲ್ಲಿ ಆ ಪಿಂಕ್ ಅಂತ ಹೆಸರು ತೆಗೆದುಬಿಟ್ರು, ಅದು ಎಲ್ಲ ಕಲರ್ಸ್ ಸೇರಿಬಿಟ್ರೆ ರೈನ್ಬೋ ಕಲರ್ ಟೈಪ್ ಪೋಲಿಂಗ್ ಬೂತ್ಸ್ ಆಯಿತು ಅದು. ಸೊ ಅಲ್ಲಿ ಏನೆಂದರೆ ನಾವು ಮಹಿಳೆಯರು ಯಾರಕ್ಕಿಂತ ಹಿಂದೆ ಇಲ್ಲ, ಮಹಿಳೆಯರು ಮಾತ್ರವಾಗಿ ಕೂಡ ಈ ಒಂದು ಎಂಟೈರ್ ಬೂತನ್ನು ನಡೆಸ್ಕೊಂಡು ಅಷ್ಟು ಸೀರಿಯಸ್ ಆಗಿ ಅಷ್ಟು ರಿಸ್ಕ್ ಇರುವ ಒಂದು ಕೆಲಸ ಕೂಡ ಅವರು ಮಹಿಳೆಯರು ಮಾತ್ರವಾಗಿ ಮಾಡಬಹುದು ಅನ್ನೋದು ಒಂದು ಮೆಸೇಜ್ ಕಳಿಸೋದಕ್ಕೆ ಆಯೋಗದ ನಿರ್ದೇಶನ ಮೇರೆಗೆ ಆ ಥರ ಬೂತ್ ಸೆಟಪ್ ಮಾಡಿದ್ವಿ. ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಅದಕ್ಕೋಸ್ಕರ. ಮಹಿಳೆಯರು ಕೂಡ ನಮ್ಮ ತುಂಬ ನಾವು ಅಂದ್ಕೊಂಡಿದ್ವಿ ಫಸ್ಟ್ ಟೈಮ್ ಇದೆಲ್ಲ ಬರುವಾಗ ಅವರೇನೋ ಸೆಲೆಕ್ಷನ್ ಆಗೋರು, ನಮಗೆ ಇದಾಗೋಲ್ಲ, ನಾವು ಹೋಗ್ತೀವಿ ಅಂತ. ಬಟ್ ಅವರು ಯಾರೂ ಆ ಥರ ಏನು ಭಯ ಇಲ್ಲದೇನೆ ನಾವು ಮಾಡ್ತೀವಿ ಅಂದೇ ಮುಂದೆ ಬಂದಿರೋದು ನೋಡಿ ನಮಗೆ ಖುಷಿಯಾಗಿದೆ. ಮತ್ತು ಅದೇ ರೀತಿಯಲ್ಲಿ ಇದು ಡಿಫ್ರೆಂಟ್ಲಿ ಏಬಲ್ಡ್ ವಿಕಲಾಂಗರು ಕೂಡ ಅವರಿಗೆ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದು ಬೂತ್, ಅವರು ಮಾತ್ರ ಪೋಲಿಂಗ್ ಆಫೀಸರ್ಸ್ ಆಗಿರುವ ಒಂದು ಬೂತ್ ಕೂಡ ನಾವು ಮಾಡಿಸ್ಕೊಂಡಿದ್ದೀವಿ ಜಿಲ್ಲೆಗಳಲ್ಲಿ. ಸೊ ಅಲ್ಲಿ ಕೂಡ ಅವರು ತುಂಬ ಪಾಸಿಟಿವ್ ಆಗಿನೇ ರೆಸ್ಪಾಂಡ್ ಮಾಡಿದ್ದಾರೆ, ಅವರ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋದಕ್ಕೆ ಅದು ಕಾರಣ ಆಗಿದೆ. ಮತ್ತು ತೃತೀಯ ಲಿಂಗತ್ವದವರು ಕೂಡ ಹೆಚ್ಚಾಗಿ ಗುರುತಾಗ್ತಾ ಇದ್ದಾರೆ ಪಟ್ಟಿಯಲ್ಲಿ. ಅವರು ಕೂಡ ಮುಂದೆ ಬಂದು ನಾವು ತೃತೀಯ ಲಿಂಗದವರು ಅಂತ ಹೇಳಿನೇ ನೋಂದಣಿ ಮಾಡಿಸ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಸೊ ಇದೆಲ್ಲ ಒಂದು ಒಳ್ಳೆಯ ಬೆಳವಣಿಗೆ. ಅಂದರೆ ಯಾರ ಕಡೆಯಿಂದನೂ ಒಂದು ಥ್ರೆಟ್ ಇಲ್ಲದೇನೆ ಮುಕ್ತವಾಗಿ ಮುಂದೆ ಬಂದು ತಮ್ಮ ಐಡೆಂಟಿಟಿ ಇದೆ ಅಂತ ಹೇಳಿ ವೋಟ್ ಹಾಕೋದಕ್ಕೆ ಮುಂದೆ ಬರುವುದು ಒಳ್ಳೆಯ ಪಾಸಿಟಿವ್ ಲಕ್ಷಣ ಅದು. ಸೊ ಇನ್ನು ಮಹಿಳೆಯರು ಕೂಡ ಜಾಸ್ತಿನೇ ಆಗ್ತಾ ಇದೆ.
ನಮ್ದು ವೋಟರ್ ರೇಷಿಯೋ ಜೆಂಡರ್ ರೇಷಿಯೋ ನೋಡಿದ್ರೆ ರೋಲ್ ನಲ್ಲಿ ಅದು ಎಲ್ಲ ಜಿಲ್ಲೆನಲ್ಲೂ ಒಳ್ಳೇದಾಗಿನೇ ಬರ್ತಾ ಇದೆ. ಇನ್ನೂ ಕೆಲವು ಜಿಲ್ಲೆಯಲ್ಲಿ ಇಂಪ್ರೂವ್ ಆಗೋದು ಬಾಕಿ ಇದೆ, ಬಟ್ ಹೆಚ್ಚಾಗಿ ನೋಡಿದ್ರೆ ಒಳ್ಳೆಯ ಒಂದು ಪರ್ಸೆಂಟೇಜ್ ಇದೆ ಕರ್ನಾಟಕದಲ್ಲಿ ಬೇರೆ ಕೆಲವು ಸ್ಟೇಟ್ಸ್ ಜೊತೆ ಎಲ್ಲ ಕಂಪೇರ್ ಮಾಡಿದರೆ. ಸೊ ಇನ್ನೂ ನಾವು ಆ ನಿಟ್ಟಿನಲ್ಲಿ ತುಂಬ ಶ್ರಮಗಳು ಮಾಡ್ತೀವಿ. ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ಸ್ ಮುಖಾಂತರ ನಮ್ದು ಒಂದು ಮುಖ್ಯ ಗುರಿ ಕೂಡ ಅದೇನೆ, ಮಹಿಳೆಯರದು ವಿಕಲಾಂಗರದೆಲ್ಲ ಪರ್ಸೆಂಟೇಜು ಜಾಸ್ತಿ ಮಾಡೋದು ಕೂಡ. ಮೇಡಮ್, ಒಂದು ಇನ್ನೊಂದು ವಿಶೇಷ ಅಂತಂದರೆ ಚುನಾವಣಾ ಆಯೋಗ ಈ ಶೇಕಡ 100% ಅಂದರೆ 100ರ ಸಮೀಪ ಭಾವಚಿತ್ರ ಇರೋ ಗುರುತಿನ ಚೀಟಿ ಕೊಡುವಂಥ ಒಂದು ನಿಟ್ಟಿನಲ್ಲಿ ಒಂದು ಮಹತ್ವದ ಒಂದು ಸಾಧನೆ ಮಾಡಿರುವಂಥದ್ದು ಕೂಡ ಒಂದು ಮಹತ್ವದ ಬೆಳವಣಿಗೆ. ಈಗ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ ಅನ್ನುವಂಥದ್ದು ಒಂದು ಜನರ ಒಂದು ನಿರೀಕ್ಷೆ ಆಗಿದೆ. ಆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಏನು, ಯಾವ ರೀತಿ ಅಂತ? ಸ್ಮಾರ್ಟ್ ಕಾರ್ಡ್ ಅಂದ್ರೆ ಅದರಲ್ಲಿ ಏನು ಚಿಪ್ ಅಂತಾರೆ ಏನು ಇಲ್ಲ, ಇಟ್ಸ್ ಅ PVC ಕಾರ್ಡ್ ಅಷ್ಟೇ. ಹಿಂದೆ ನಾವು ಒಂದು ಪ್ರಿಂಟ್ ಮಾಡಿ ಲ್ಯಾಮಿನೇಟ್ ಮಾಡಿ ಕೊಡ್ತಾ ಇದೀವಿ, ಬಟ್ ಇವಾಗ ಅದು PVC ಆಗಿ ಥಿಕ್ ಕಾರ್ಡ್ ಕೊಡ್ತಾ ಇದೀವಿ. ಅದರಲ್ಲಿ ಫೋಟೋ ಇರ್ತದೆ, ಕೆಲವು ಸೆಕ್ಯೂರಿಟಿ ಫೀಚರ್ಸ್ ಇರ್ತವೆ, ಯಾಕೆಂದ್ರೆ ಅದು ಡ್ಯೂಪ್ಲಿಕೇಟ್ ಮಾಡದ ಹಂಗೆ. ಮತ್ತೆ ಅದರಲ್ಲಿ ಅವರ ಅಡ್ರೆಸ್, ಹಿಂದಿನ IP ಕಾರ್ಡ್ ನಲ್ಲಿ ಏನೇನು ಡೀಟೇಲ್ಸ್ ಬಂದಿತ್ತು ಅದು. ಸೊ ಅದರ ಅಡ್ವಾಂಟೇಜ್ ಅಂದ್ರೆ ಅದು ಬೇಗ ಕೆಟ್ಟ ಹೋಗೋದಿಲ್ಲ, ಮಳೆಯಲ್ಲಿ ಅಥವಾ ನೀರಲ್ಲಿ ಏನಾದರೂ ಬಿದ್ದರೂ ಕೂಡ ಏನು ಹಾನಿ ಆಗೋದಿಲ್ಲ ಜಾಸ್ತಿ. ಲ್ಯಾಮಿನೇಷನ್ ಮಾಡಿದ್ರು ಕೂಡ ಅದರೊಳಗಡೆ ನೀರು ಹೋಗೋ ಚಾನ್ಸಸ್ ಇದೆ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇತ್ತು. ಸೊ ಇದು ಆ ಥರ ಏನು ಡ್ಯಾಮೇಜಸ್ ಬೇಗ ಬರುವುದಿಲ್ಲ, ಅದೇ ಇದರದ್ದು ಅಡ್ವಾಂಟೇಜು. ಮತ್ತೆ ಎಷ್ಟು ವರ್ಷ ಬೇಕಾದರೂ ಇಟ್ಕೊಳ್ಳೋದು ಚೆನ್ನಾಗಿದೆ, ಅದು ಕಾಣೋದಕ್ಕೂ ಕೂಡ ಚೆಂದ ಇದೆ. ಫೋಟೋ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ? ಇದೆ, ಇವಾಗ ಅದು ಇವಾಗ ಇತ್ತು Form 8 ಮುಖಾಂತರ ನೀವು ಫೋಟೋ ಅಪ್ಡೇಟ್ ಮಾಡೋಕೆ ಅವಕಾಶ ಇತ್ತು. ಮತ್ತೆ ನಾವು ಒಂದು ಎಲೆಕ್ಟ್ರಲ್ ವೋಟರ್ ವೆರಿಫಿಕೇಶನ್ ಪ್ರೋಗ್ರಾಮ್ ಕೂಡ, ಎಲೆಕ್ಟ್ರಲ್ ವೆರಿಫಿಕೇಶನ್ ಪ್ರೋಗ್ರಾಮ್ ಕೂಡ ಮಾಡಿದೀವಿ, EVP ಅಂತ. ಅದು ನವೆಂಬರ್ 8 ತನಕ ಇತ್ತು ಅದು. ಅದರಲ್ಲಿ ಕೂಡ ಅವರದ್ದು ಏನಾದರೂ ಕರೆಕ್ಷನ್ಸ್ ಇದ್ರೆ, ಫೋಟೋ ಚೇಂಜ್ ಇದ್ರೆ, ಅದಕ್ಕೆಲ್ಲ ಅವಕಾಶ ಇತ್ತು. ಸೊ ಇನ್ನೂ ಮುಂದೇನೂ ಅವಕಾಶ ಇದೆ, ಇದೇನು ಕೊನೆಯದಾಗಿ ಏನು ಇದು ಮುಗಿದಿಲ್ಲ, ಅದು ಕಂಟಿನ್ಯೂಸ್ ಅಪ್ಡೇಷನ್. ನಾನು ಹೇಳಿದ ಹಾಗೆ ಫೈನಲ್ ರೋಲ್ ಬಂದ ಮೇಲೇನು ಕಂಟಿನ್ಯೂಸ್ ಆಗಿದೆ ಇರ್ತದೆ. ಯಾವುದೇ ಎಲೆಕ್ಷನ್ಗೆ ನಾಮಿನೇಷನ್ಗೆ ಮುಂಚಿನ ಇದರವರೆಗೆ ಇದಕ್ಕೆ ಅವಕಾಶ ಇರ್ತದೆ, ನಾಮಿನೇಷನ್ ಡೇಟ್ ಮುಗಿಯೋದಕ್ಕಿಂತ ಮುಂಚೆವರೆಗೆ ಅವಕಾಶ ಇರ್ತದೆ ನಿಮ್ದು ಹೆಸರು ಸೇರಿಸುವಂತ ಒಂದು ಪ್ರಕ್ರಿಯೆ. ಸೊ ಅದಕ್ಕೆ ಇನ್ನೂ ಕಂಟಿನ್ಯೂಸ್ ಅಪ್ಡೇಷನ್ ಅಲ್ಲಿ ಇವರು ಜನರು ತಮ್ಮ ಏನು ಚೇಂಜಸ್ ಬೇಕಾದರೂ ಮಾಡ್ಬೋದು, ಒಳ್ಳೆ PVC ಕಾರ್ಡ್ ತಗೊಂಡು. ಮೇಡಮ್, ಚುನಾವಣಾ ವ್ಯವಸ್ಥೆ ಅಂತಂದ್ರೆ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಬೇಕಾಗಿರೋದು ಜನ ಸಮುದಾಯ, ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಇವೆಲ್ಲ ಕೈ ಜೋಡಿಸ್ತವೆ. ಅದೇ ರೀತಿ ಮಾಧ್ಯಮದ ಪಾತ್ರನೂ ಕೂಡ ಬಹಳ ಮುಖ್ಯ ಇರುತ್ತೆ. ಸೊ ಮಾಧ್ಯಮದ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲೂ ಪ್ರಮುಖವಾಗಿ ನಾವು ಕಳೆದ ದಶಕದಲ್ಲಿ ನಾವು ನೋಡಿದ್ವಿ ಬಹಳಷ್ಟು ಇದಕ್ಕೆ ಸುದ್ದಿ ಮಾಡಲಿಕ್ಕೆ ಸಾಕಷ್ಟು ಒಂದು ಹಣ ಪಡೀತಾರೆ, ಕಾಸಿಗಾಗಿ ಸುದ್ದಿ ಅಂತ ಈ ಥರದ್ದೆಲ್ಲ ಒಂದು ಪ್ರಚಲಿತದಲ್ಲಿ ಇತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳ ಪಾತ್ರದ ಬಗ್ಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ ಅಂತ? ಮಾಧ್ಯಮಗಳು ತುಂಬ ಒಂದು ಅತಿದೊಡ್ಡ ಪಾತ್ರ ಮಾಡ್ತವೆ ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ. ಯಾಕೆಂದರೆ ಅವರ ಮುಖಾಂತರ ಜನರಿಗೆ, ನಮಗೆ ಆಯೋಗದಲ್ಲಿ ಏನು ಮಾಹಿತಿ ತಲುಪಿಸೋಕ್ಕೆ ನಾವು ವಿಚಾರ ಮಾಡ್ತೀವಿ ಅದೆಲ್ಲ ಕರೆಕ್ಟಾಗಿ ತಲುಪಿಸೋದು ಮಾಧ್ಯಮಗಳು, ಪತ್ರ ಮಾಧ್ಯಮಗಳಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು. ಬಟ್ ಕೆಲವೊಮ್ಮೆ ಈ ಥರ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಗಿವೆ, ಪೇಯ್ಡ್ ನ್ಯೂಸ್ ಅಂತ ಕೆಲವು ಇನ್ಸ್ಟೆನ್ಸಸ್ ನಮ್ಮ ಗಮನಕ್ಕೆ ಬಂದಾಗ ಅದಕ್ಕೆ ನಾವು ಪ್ರೆಸ್ ಕೌನ್ಸಿಲ್ಗೆ ಬರುವಂಥದ್ದು, ಎಲೆಕ್ಷನ್ ಕಮಿಷನ್ಗೆ ಅದು ಗಮನಕ್ಕೆ ತರುವಂಥದ್ದು ಅದೆಲ್ಲ ಆಗಿದೆ. ಸೊ ಅದು ಬಟ್ ಕೆಲವೇ, ಇಟ್ಸ್ ವೆರಿ ರೇರ್ ಆ್ಯಂಡ್ ನಮ್ಮ ಕೈ ಬೆರಲಿನಲ್ಲಿ ಎಣಿಕೆ ಅಷ್ಟೇ ಮಾತ್ರ ಆಗಿದೆ. ಬಟ್ ಇನ್ ಜನರಲ್ ಮಾಧ್ಯಮಗಳು ತುಂಬ ಒಳ್ಳೆಯ ಸಪೋರ್ಟ್ ಕೊಟ್ಟಿದ್ದಾರೆ. ಒಳ್ಳೆಯ ಸ್ವೀಪ್ ಬಗ್ಗೆಯೂ ಕೂಡ ಯಾವುದೇ ಜಿಲ್ಲೆಯಲ್ಲಿ ಸ್ವೀಪ್ ಆ್ಯಕ್ಟಿವಿಟೀಸ್ ನಡೆದರೂ ಕೂಡ ಅದಕ್ಕೆ ಹೈಲೈಟ್ ಮಾಡಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅದಾದ ಜಿಲ್ಲಾಡಳಿತಗಳು ತಮ್ಮ ಆ್ಯಕ್ಟಿವಿಟೀಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ಮೀಡಿಯಾದ ಒಂದು ಎಫೆಕ್ಟ್, ಪಾಸಿಟಿವ್ ಎಫೆಕ್ಟೇ ನಮಗೆ ಜಾಸ್ತಿ ಕಂಡು ಬಂದಿದೆ. ಒಂದು ಸಣ್ಣ ಪುಟ್ಟ ಸಮಸ್ಯೆ ಇನ್ಸಿಡೆಂಟ್ಸ್ ಆಗಿದ್ರು ಕೂಡ ಇನ್ ಜನರಲ್ ಇಟ್ಸ್ ಅ ಪಾಸಿಟಿವ್ ಪುಷ್ ದಟ್ ವಿ ಹ್ಯಾವ್ ರಿಸೀವ್ಡ್ ಇನ್ ಆಲ್ ದ ಆಕ್ಟಿವಿಟೀಸ್ ಆಫ್ ಎಲೆಕ್ಷನ್ ಕಮಿಷನ್. ಮೇಡಮ್, ಈಗ ಕೊನೆಯದಾಗಿ ರಾಷ್ಟ್ರೀಯ ಮತದಾರರ ದಿನದ ಈ ಒಂದು ಸಂದರ್ಭದಲ್ಲಿ ನಮ್ಮ ಮತದಾರರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ ಅಂತ? ಅದೇ, ಈ ಒಂದು ಮತದಾರ ದಿನದ ವೇಳೆಯಲ್ಲಿ ತಾವೆಲ್ಲರೂ ತಮ್ಮ ಹೆಸರನ್ನು ತಮ್ಮ ಪಟ್ಟಿಯಲ್ಲಿ ಇದೆಯಾ ಅಂತ ನೋಡಿ, ಎಸ್ಪೆಷಲಿ 18-19 ವಯಸ್ಸಿನ ಯುವ ಮತದಾರರು, ನೀವೇ ನಾಳೆಯ ಒಂದು ಪೌರರು. ಸೊ ನೀವು ಇವಾಗ 18 ವಯಸ್ಸು ಆಗಿದ್ದರೆ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಬೇರೆ ಯಾವುದೇ ಇದು ಡಾಕ್ಯುಮೆಂಟ್ ಪಡೆಯೋದಕ್ಕಿಂತ ಮುಂಚೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಇದೆಯಾ ಅಂತ ನೋಡಿಕೊಳ್ಳಿ. ಈ ಒಂದು ಮತದಾರರ ದಿನವನ್ನೇ ಅದಕ್ಕೆ ಒಂದು ಒಳ್ಳೆಯ ದಿವಸವಾಗಿ ಬೇಕಿದ್ರೆ ಆಯ್ಕೆ ಮಾಡಿ, ನೀವು ಇವತ್ತೇ ಅದು ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾ, ನಾವೆಲ್ಲರೂ ಒಟ್ಟಿಗೆ ಒಂದು ಸದೃಢ ಪ್ರಜಾಪ್ರಭುತ್ವದ ಒಂದು ಪಾರ್ಟಿಸಿಪೆಂಟ್ಸ್ ಆಗಿ ಮುಂದೆ ಸಾಗೋಣ ಅಂತ ಹೇಳಿ ನನ್ನ ಧನ್ಯವಾದಗಳು ಹೇಳ್ತೇನೆ. ಓಕೆ ಮೇಡಮ್, ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ.
ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಚಂದನ ವಾಹಿನಿ ಪರವಾಗಿ ನಿಮಗೂ ಕೂಡ ಅನಂತ ಅನಂತ ಧನ್ಯವಾದ. ಥ್ಯಾಂಕ್ ಯು.